ಸಂಚಾರಿ ನಿಯಮ ಉಲ್ಲಂಘನೆ ಬಿಎಂಟಿಸಿ ಚಾಲಕರೇ ನಂಬರ್ 1 ಅಂತಿದ್ದಾರೆ ಡ್ರೈವಿಂಗ್ ವೇಳೆ ಅತಿ ಹೆಚ್ಚು ಮೊಬೈಲ್ ಬಳಕೆ ಆರೋಪ ಸಂಚಾರಿ ನಿಯಮ ಉಲ್ಲಂಘನೆ ಬಿಎಂಟಿಸಿ ಚಾಲಕರೇ ನಂಬರ್ 1 ಡ್ರೈವಿಂಗ್ ವೇಳೆ ಅತಿ ಹೆಚ್ಚು ಮೊಬೈಲ್ ಬಳಕೆ ಆರೋಪ ಇನ್ಮೇಲೆ ಚಾಲಕರ ಮೊಬೈಲ್ ನಾಟ್ ರೀಚಬಲ್ ಆಗಬೇಕು ಯಾವಾಗ ಡ್ರೈವಿಂಗ್ ಮಾಡುತ್ತಿರುವಾಗ ಮೊಬೈಲ್ ನಲ್ಲಿ ಮಾತನಾಡುತ್ತಾ ಬಸ್ ಓಡಿಸಿದ್ರೆ ದಂಡ ಸಂಚಾರಿ ನಿಯಮ ಉಲ್ಲಂಘನೆ ಬಿಎಂಟಿಸಿ ಚಾಲಕರೇ ನಂಬರ್ 1 ಅಂತಿದ್ದಾರೆ ಡ್ರೈವಿಂಗ್ ವೇಳೆ ಅತಿ ಹೆಚ್ಚು ಮೊಬೈಲ್ ಬಳಕೆ ಆರೋಪ ಕೂಡ ಕೇಳಬರ್ತಾ ಇದೆ ಬಿಎಂಟಿಸಿ ಚಾಲಕರ ಮೇಲೆ ಇನ್ಮೇಲೆ ಚಾಲಕರು ಮೊಬೈಲ್ ನಾಟ್ ರೀಚಬಲ್ ಆಗಬೇಕು ಯಾವಾಗ ಬಸ್ ಓಡಿಸಬೇಕಾದ್ರೆ ಒಂದು ವೇಳೆ ಮೊಬೈಲ್ ನಲ್ಲಿ ಮಾತನಾಡುತ್ತಾ ಬಸ್ ಓಡಿಸಿದ್ರೆ ದಂಡ ಕಟ್ಟಬೇಕು ಬಿಎಂಟಿಸಿ ಚಾಲಕರ ಮೇಲೆ ಕೇಳ ಬಂದಿದೆ ವಾಹನಗಳನ್ನು ಚಲಾಯಿಸ್ತಾ ಎಸ್ಪೆಷಲಿ ಮುಖ್ಯವಾಗಿ ಸಿಗ್ನಲ್ಗಳಲ್ಲಿ ವೆಹಿಕಲ್ಗಳು ನಿಂತಂಥ ಸಂದರ್ಭದಲ್ಲಿ ಮೊಬೈಲ್ ನೋಡಿ ಸಿಗ್ನಲ್ ಬಿಟ್ಟಿದ ತಕ್ಷಣ ಹಿಂದೆ ಯಾರ ನೋಡಿದ ತಕ್ಷಣ ಬಸ್ಗಳನ್ನು ಮೂವ್ ಮಾಡ್ತಕ್ಕಂಥ ಆರೋಪಗಳು ಕೇಳಿ ಬಂದಿದ್ದಾವೆ ಅದಕ್ಕಾಗಿ ಏನು ರೋಡ್ ರೇಜ್ಗಳು ಮತ್ತೊಂದು ಕಡೆ ಬಿಎಂಟಿಸಿ ಮತ್ತು ಇತರೆ ಚಾಲಕರ ನಡುವೆ ಜಗಳಗಳಾಗಿರ್ಬೋದು ವಾಗ್ವಾದಾಗಿರ್ಬೋದು ಗಲಾಟೆ ಆಗಿರ್ಬೋದು ಇತ್ಯಾದಿ ಪ್ರಕರಣಗಳು ಕೂಡ ನಡೀತಾ ಇತ್ತು ಹಾಗಾಗಿ ಬಿಎಂಟಿಸಿ ಆಡಳಿತ ಮಂಡಳಿ ಬೆಂಗಳೂರಿನಲ್ಲಿ 44 ಹೆಚ್ಚುವರಿಯಾಗಿ ಈಗಾಗಲೇ ಏನು ಟಿಸಿ ಅವರು ಓಡಾಡ್ತಾ ಇರ್ತಾರೆ ವೆಹಿಕಲ್ಸು ಅದೇ ರೀತಿಯಾಗಿ 44 ಸಂಚಾರಿ ಟ್ರಾಫಿಕ್ ಕಂಟ್ರೋಲರ್ಗಳ ಟೈಪ್ ಅಧಿಕಾರಿಗಳನ್ನು ನೇಮಕ ಮಾಡಿದ್ದಾರೆ ಸೊ ಅವರು ಎಲ್ಲವನ್ನು ಕೂಡ ಗಮನಿಸ್ತಾ ಇರ್ತಾರೆ ಅವರು ಫೈನ್ ಹಾಕಲ್ಲ ಯಾವುದೇ ರೀತಿಯಾಗಿ ತೊಂದರೆ ಮಾಡಲ್ಲ ಬಟ್ ಎಲ್ಲವನ್ನು ಕೂಡ ಗಮನಿಸಿ ಅದನ್ನು ಇಲಾಖೆಗೆ ಅಪ್ಡೇಟ್ ಮಾಡ್ತಾ ಇರ್ತಾರೆ ಹಾಗಾಗಿ ಬಿಎಂಟಿಸಿ ಚಾಲಕರು ಎಲ್ಲೊಂದು ಕಡೆ ನಮ್ಮನ್ನು ಯಾರು ನೋಡ್ತಾ ಇಲ್ಲ ಅಂತಕ್ಕಂಥದ್ದಿಲ್ಲ ಬಿಎಂಟಿಸಿ ಎಲ್ಲೆಲ್ಲಿ ಬಸ್ಗಳು ಸಂಚಾರ ಮಾಡ್ತೇವೆ ಅಲ್ಲಲ್ಲಿ ಬಿಎಂಟಿಸಿ ಅಧಿಕಾರಿಗಳು ವಾಚನ್ನು ಮಾಡ್ತಾ ಇದ್ದಾರೆ ಅವರನ್ನು ಗಮನಿಸ್ತಾ ಇದ್ದಾರೆ ಈ ವೇಳೆ ಬಿಎಂಟಿಸಿ ಚಾಲಕರು ಹೆಚ್ಚು ಮೊಬೈಲ್ನಲ್ಲಿ ಮಾತನಾಡ್ತಕ್ಕಂಥ ಪ್ರಕರಣಗಳು ಕೂಡ ಕಂಡುಬಂದಿದೆ ಹಾಗಾಗಿ ಸದ್ಯ ಇದೀಗ ಬಿಎಂಟಿಸಿ ಆಡಳಿತ ಮಂಡಳಿ ಒಂದು ಕಠಿಣ ಕ್ರಮಕ್ಕೆ ಮುಂದಾಗಿದೆ ಚಾಲಕರೇನಾದರೂ ಬಿಎಂಟಿಸಿ ಬಸ್ಸನ್ನು ಚಲಾಯಿಸುವಾಗ ಮೊಬೈಲ್ನಲ್ಲಿ ಮಾತಾಡಿದ್ರೆ ದಂಡಂ ದಶಗುಣಂ ಅಂತಿದ್ದಾರೆ 5,000 ರೂಪಾಯಿ ದಂಡವನ್ನು ಕಟ್ಟಲೇಬೇಕು ಅಂತಕ್ಕಂಥ ತೀರ್ಮಾನವನ್ನು ಈಗ ತಗೊಂಡಿದ್ದಾರೆ ಹಾಗಾಗಿ ಇನ್ಮೇಲೆ ಬಿಎಂಟಿಸಿ ಚಾಲಕರು ಬಸ್ಗಳನ್ನು ಚಲಾಯಿಸುವಾಗ ತಮ್ಮ ಮೊಬೈಲ್ಗಳನ್ನು ನಾಟ್ ರೀಚಬಲ್ ಮಾಡ್ಕೋಬೇಕು ಹಾಗಲ್ಲ ಅಂತ ಏನಾದರೂ ತಾವು ವಾಹನವನ್ನು ಚಲಾಯಿಸ್ತಾ ಮೊಬೈಲ್ನಲ್ಲಿ ಮಾತನಾಡಿದ್ದು ಕಂಡು ಬಂದರೆ 5,000 ರೂಪಾಯಿ ದಂಡವನ್ನು ಕಟ್ಟಲೇಬೇಕು ಅಂತಿದ್ದಾರೆ ಈಗ ಆಡಳಿತ ಇಲಾಖೆ